इवत्ते दिन बसवनगुडी विधानसभा क्षेत्र व्याप्तियल्ली बरतक्कंत नम्म कुलदेवरु गौरगंगाधरेश्वर स्वामी सन्निधानदल्लि देवरिगे प्रार्थनेयन्न सल्लिसि इवत्तिन दिन अत्यंत पवित्रवादंत दिन अंतकंतदन्न ई ओंदु पंचरत्न रथयात्रेगे अधिकृतवागि चालने कोट्टतक्कंतद्दु सूक्त अंत हेळि केवल नम उद्देश्य निर्णय बेगे नान पक्ष अध्यक्ष बसवनगुडी क्षेत्र एला पदाधिकारी शरवण बागेगौड़ शंकर राजवे नो नीन मनवी माद हिन्दे केवल दिन पंचरत्न रथयात्रे चालन दिन को बसवनगुडी क्षेत्र ना हिरीयर तायंदर युवक मित्र संख्यल भागवे मोदी गौरवपूर्वक पंचरत्न कार्यक्रम उचित वाद शिक्षण बड़व श्रीमंत अंत तारतम्य नाड़ प्रतियोंदु कुटुंबद मक्कळिगे अत्याधुनिक वादंत शिक्षण सरकारी शालेगळल्लि ग्राम पंचायतीय व्याप्तियल्लि नगर प्रदेश प्रतियोंदु वार्डगळल्लि सरकारद वतियिंदले खासगि शिक्षण संस्थेगळु ओंदु हेज्जे मुंदे होगि एल्ला रीतिय मूलभूत सौकर्यगळन्नु ओळगोंडंत शिक्षण गुणात्मक शिक्षण उचितवादंत कार्यक्रम कार्यक्रम नानु योजने माडलिक्के कारण कोविड न अनाहुतदल्लि शालेगळु नडेदे इद्दु खासगी शिक्षण संस्थेयवरु वंतिकेयन्न कट्टलेबेकु अंत हेळि ಮಕ್ಕಳ ಪೋಷಕರ ಮೇಲೆ ಆಗುವಂತ ಒತ್ತಡಗಳು ಎಲ್ಲರೂ ಸೇರ್ತಾರೆ ಕೂಲಿ ಕಾರ್ಮಿಕರು ಅಂದ್ರೆ ಎಲ್ಲ ಅದರಲ್ಲೇ ಬರ್ತಾರೆ ಆಟೋ ಡ್ರೈವರ್ ಗಳಿಗೆ ಕೇಳಿಲ್ಲ ಕೇಳಿಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಈ ಬಾರಿ ಮುಖ್ಯಮಂತ್ರಿ ಇದ್ದಾಗ ಆಟೋ ಡ್ರೈವರ್ ಗಳಿಗೆ ಗಾರ್ಮೆಂಟ್ ಇಂಡಸ್ಟ್ರಿ ಹೋಗ್ತಕ್ಕಂತ ಮಕ್ಕಳಿಗೆ ನಾನು 100 ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ತೆಗೆದಿದ್ದೆ ಆಟೋ ಡ್ರೈವರ್ಗಳು ಕಾರ್ ಟ್ಯಾಕ್ಸಿ ಡ್ರೈವರ್ಗಳು ಇವರ ಒಂದು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂತದಕ್ಕೆ 100 ಕೋಟಿ ಹಣ ಬಜೆಟ್ನಲ್ಲಿ ಕೊಟ್ಟಿದ್ದೆ ಆ ಕಾರ್ಯಕ್ರಮ ಸ್ಟಾಪ್ ಮಾಡಿದ್ದಾರೆ ನನ್ನ ಕಾರ್ಯಕ್ರಮ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಲಿಲ್ಲ ಈಗ ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗತಕ್ಕಂತ ಹೆಣ್ಣುಮಕ್ಕಳು ಒಂದು ಉದಾಹರಣೆ ಕೊಡ್ತೀನಿ ನನ್ನ ಮುಂದೆ ಇತ್ತೀಚೆಗೆ ಒಂದು ಚರ್ಚೆ ಆಯಿತು ಒಂದು ಕಾರ್ಖಾನೆಯಲ್ಲಿ 15,000 ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಾ ಇದ್ದರು ಕಳೆದ 3-4 ವರ್ಷಗಳಿಂದ 15,000 ಹೆಣ್ಣು ಮಕ್ಕಳು ಒಂದು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹೆಸರು ಬೇಡ ಈಗ ಅಲ್ಲಿ ಈಗ ಏನು ಸಂಬಳ ಏರಿಕೆ ಮಾಡಬೇಕು ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಸರಿ ನಮಗೆ 15,000 ಸಂಬಳ ಕೊಡಬೇಕು ಅಂತ ಹೇಳಿ ಯಾವಾಗ ಒತ್ತಡಗಳು ಬಂತು ಆಗ ಆ ಕಾರ್ಖಾನೆಯಲ್ಲಿ 15,000 ಇದ್ದಂತ ಕಾರ್ಮಿಕರನ್ನ ಹೆಣ್ಣು ಮಕ್ಕಳನ್ನ 3,000 ಕೆಲಸಿದ್ದಾರೀಗ ಅವರು ವಿಯೆಟ್ನಾಮ್ನಲ್ಲಿ ಹೋಗಿ ಫ್ಯಾಕ್ಟರಿ ಹಾಕಿದ್ದಾರೆ ವಿಯೆಟ್ನಾಮ್ನಲ್ಲಿ ಅಲ್ಲಿ 5,000 ರೂಪಾಯಿ ಸಂಬಳ ಆ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮ ಯಾವ ಗಾರ್ಮೆಂಟ್ ಇಂಡಸ್ಟ್ರಿಗಳಿಗೆ ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ಇವತ್ತು ಸರ್ಕಾರದ ವತಿಯಿಂದ ನಾವು ಒಂದು ಸೀಡ್ ಮನಿಯನ್ನ ಪ್ರತಿ ವರ್ಷ ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗತಕ್ಕಂತ ಹೆಣ್ಣುಮಕ್ಕಳಿಗೆ ಆ ಕಾರ್ಖಾನೆ ಮಾಲೀಕರು ದುಡ್ಡೇ ಕೊಡ್ತಾರೆ ಸಂಬಳ ಅದರ ಜೊತೆಗೆ ನಾವು ಅಡಿಷನಲ್ ಆಗಿ 5,000 6,000 ಸರ್ಕಾರದ ವತಿಯಿಂದಲೇ ಆ ಹೆಣ್ಣುಮಕ್ಕಳಿಗೆ 15,000 ರೂಪಾಯಿಗೆ ಸರಿಸಮನಾಗಿ ಕೊಡತಕ್ಕಂತದಕ್ಕೆ ಕಾರ್ಯಕ್ರಮ ಕೊಡಿ ಎಲ್ಲ ನಾನು ಹೇಳ್ತಾ ಇಲ್ಲ ಇನ್ನು ಈಗ ನಿಮ್ಮ ಆಟೋ ಚಾಲಕರು ದೇವೇಗೌಡರೇ ಮೊದಲು ತಂದಂತದ್ದು ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದರೆ
ಅವರಿಗೆ ಇನ್ಶೂರೆನ್ಸ್ ಸ್ಕೀಮ್ ಕೊಟ್ಟು ಪರಿಹಾರವನ್ನು ನಿಮ್ಮ ಮನೆ ಬಾಗಿಲು ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದರು. ಇದು ಹಲವಾರು ರೀತಿಯ ಯೋಜನೆಗಳಿದ್ದಾವೆ, ಇವೆಲ್ಲವನ್ನು ಅನುಷ್ಠಾನಕ್ಕೆ ತರ್ತೇನೆ. ಆಟೋ ಡ್ರೈವರ್ಗಳಿರಲಿ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿ ಕೆಲಸ ಮಾಡ್ತಾರಲ್ಲ, ಆ ಹುಡುಗರು ಬದುಕು ಇರತಕ್ಕಂಥದ್ದು ನೋಡಿದ್ದೀನಿ. ಇದು ಎಲ್ಲ ವಿಷಯಗಳು, ಬೀದಿ ಬದಿ ವ್ಯಾಪಾರಿಗಳದು, ಇದು ಎಲ್ಲದಕ್ಕೂ ಪರಿಹಾರ ಇದೆ. ನಾನು ಅದೆಲ್ಲವನ್ನು ಇಲ್ಲಿ ಭಾಷಣದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಒಂದು ಕಿರು ಒತ್ತಿಗೆಯನ್ನು ನಾಡಿದ್ದು 1ನೇ ತಾರೀಕು ಅಧಿಕೃತವಾಗಿ ಅಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮನೆ ಮನೆ ಶಂಕರಿದ್ದಾರೆ, ಅವರಿಗೆ ಸಂಘಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಬಾಗೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಬಾಗೇಗೌಡರು, ಶರವಣ ಅವರು, ಪ್ರಕಾಶ್ ಅವರು, ಇಲ್ಲಿ ನಮ್ಮ ಎಲ್ಲ ಪ್ರಸಾದ್ ಇರ್ಬೋದು, ರಾಜು, ಹೀಗೆ ನಮ್ಮ ಮುಖಂಡರುಗಳೇನಿದ್ದೀರಿ, ನೀವೆಲ್ಲರೂ ಸೇರಿ ಅವರಿಗೆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಬಹುಶಃ ಅವರ ನೇತೃತ್ವದಲ್ಲಿ, ಬಾಗೇಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಜನತಾದಳ, ಹಿಂದೆ ಭದ್ರಕೋಟೆ ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರ. ನಮ್ಮ ಕೆಲವು ತಪ್ಪುಗಳಿಂದ ಈ ಕ್ಷೇತ್ರ ನಮಗೇನು ಕೈ ಬಿಟ್ಟು ಹೋಗಿದೆ. ಈ ಬಾರಿ ಈ ಕ್ಷೇತ್ರವನ್ನು ನಾವು 123 ಗುರಿಯಲ್ಲಿ ಇಟ್ಟಿದ್ದೇನೆ. ಆ ಗುರಿಯಲ್ಲಿ 123 ಕ್ಷೇತ್ರದಲ್ಲಿ ಬಸವನಗುಡಿಯೂ ಸಹ ಮೊದಲನೇ ಸ್ಥಾನದಲ್ಲಿ ಇರಬೇಕು. ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ದಿನ ಪಕ್ಷದ ಕಚೇರಿಯಲ್ಲಿ 2ನೇ ದಿನದ ಕಾರ್ಯಕ್ರಮ ಇಟ್ಟಿದ್ದೇವೆ. ಅದರ ಜೊತೆಗೆ ಇವತ್ತಿನಿಂದ ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯ ಸಭೆ ಏನಿದೆ, ಸಂಜೆ ಇವತ್ತು ಸನ್ಮಾನ್ಯ ದೇವೇಗೌಡರನ್ನ ಪುನಃ ರಾಷ್ಟ್ರ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡತಕ್ಕಂಥದ್ದಕ್ಕೆ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವರಿದ್ದಾರೆ ಪಕ್ಷದ ವತಿಯಿಂದ. ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡೋದು, ಬೆಂಗಳೂರು ನಗರದ ಪರಿಸ್ಥಿತಿ ಇವತ್ತು ಏನಾಗಿದೆ ನೋಡ್ತಾ ಇದ್ದೇವೆ. ಒಂದು ಗುಂಡಿಗಳನ್ನು ನೆಟ್ಟಿಗೆ ಮುಚ್ಚಲಿಕ್ಕೆ ಆಗಲಿಲ್ಲ. ಹಲವಾರು ಪ್ರದೇಶಗಳಲ್ಲಿ ಸರ್ಕಾರದ ಭೂಮಿಗಳನ್ನು ಭೂ ಕಬಳಿಕೆ ಮಾಡಿದ್ದಾರೆ, ರಾಜಕಾಲುವೆಗಳನ್ನು ಭೂ ಕಬಳಿಕೆ ಮಾಡಿದ್ದಾರೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ಬಡವರು ಎದುರಿಸ್ತಾ ಇದ್ದೀರಿ. ಇವತ್ತು ಇದರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ 10ರಿಂದ 12 ಸ್ಥಾನಗಳನ್ನು ಜನತಾದಳ ಗೆಲ್ಲಲೇಬೇಕು. ಬೆಂಗಳೂರು ನಗರಕ್ಕೂ ಜನತಾದಳದ ಅನಿವಾರ್ಯತೆ ಇದೆ. ಕಾಂಗ್ರೆಸ್ಸು, BJP ಬೆಂಗಳೂರು ನಗರದ ಅಭಿವೃದ್ಧಿಗೆ ಅವರ ಕೊಡುಗೆ ಏನಿಲ್ಲ, ಹಣ ಲೂಟಿ ಮಾಡಿದ್ರಷ್ಟೇ. ಅಭಿವೃದ್ಧಿ ಹೆಸರಿನಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಸರ್ಕಾರದ ದಾಖಲೆಗಳಿದ್ದಾರೆ, ನಾನು ಈಗ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನನಗೆ ಬೇಕಾಗಿರೋದು ನನ್ನ ಪಕ್ಷದ ಕಾರ್ಯಕ್ರಮ, ಬೆಂಗಳೂರು ನಗರದ ಅಭಿವೃದ್ಧಿ. ಇವತ್ತು ಬೆಂಗಳೂರು ನಗರಕ್ಕೆ ಕಾವೇರಿ ನೀರನ್ನು ದೇವೇಗೌಡರು ಪ್ರಧಾನಮಂತ್ರಿಗಳ ಹಾಗೆ ಇದ್ದಿದ್ದರೆ ಇವತ್ತು ಸಹ ಪಡೀಲಿಕ್ಕೆ ಆಗ್ತಿರಲಿಲ್ಲ. ಬೆಂಗಳೂರು ನಗರಕ್ಕೆ ಕಾವೇರಿ ನೀರನ್ನು ದೇವೇಗೌಡರು ಕೊಟ್ಟಂಥ ಕೊಡುಗೆ. ಅದಷ್ಟೇ ಅಲ್ಲ, ನಿಮ್ಮ ರಿಂಗ್ ರೋಡ್ ಏನಿದೆ, ಯಾವ್ಯಾವ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾರೆ ಈ ನಾಡಿನ ಪೋಷಕರು, ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡಿದ್ದೇನೆ. ಇವತ್ತು ಕೆಲವು ಖಾಸಗಿ ಶಾಲೆಗಳಿಗೆ ಸೇರಿಸಬೇಕು ಅಂದರೆ 6 ಲಕ್ಷದಿಂದ 1 ಲಕ್ಷ ರೂಪಾಯಿಗಳವರೆಗೆ ನೀವು ಡೊನೇಷನ್ ಕಟ್ಟಬೇಕು. ಎಲ್ಲಿಂದ ನೀವು ದುಡಿಮೆಯ ಹಣವನ್ನು ಎಷ್ಟೇ ಉಳಿತಾಯ ಮಾಡಿದ್ರು ಈ ಹಣವನ್ನು ಕಟ್ಟಲಿಕ್ಕೆ ಒಂದು ವರ್ಗಕ್ಕೆ ಸಾಧ್ಯ ಇದೆ. ಈ ತಾರತಮ್ಯಗಳನ್ನು ಹೋಗಲಾಡಿಸಬೇಕು ಅಂತಲೇ ಅತ್ಯುತ್ತಮವಾದ ರೀತಿಯ ಶಿಕ್ಷಣವನ್ನು ಈ ನಾಡಿನಲ್ಲಿ ತೊಡಗುವ ಮುಖಾಂತರ ಯಾವುದೇ ಕುಟುಂಬಗಳು ಅವರ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯ ಬದುಕನ್ನು ಈ ನಾಡಿನಲ್ಲಿ ಒಂದು ಸರ್ಕಾರ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಇಂಗ್ಲಿಷ್ ಶಾಲೆಗಳನ್ನು ಕನ್ನಡ ಶಾಲೆಗಳ ಜೊತೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು. ಕೆಲವರು ಹೇಳ್ಬೋದು, ಏನು ಕುಮಾರಸ್ವಾಮಿ ಅವರು ಒಂದು ಕಡೆ ಕನ್ನಡ ಭಾಷೆ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಮತ್ತೊಂದು ಕಡೆ ಪ್ರತಿ ಮಕ್ಕಳು ಇಂಗ್ಲೀಷ್ನ ಒಂದು ಮೀಡಿಯಮ್ನ ಕೊಡಬೇಕು ಅಂತಕ್ಕಂಥ ಹೇಳ್ತಾರೆ. ಇಂಗ್ಲೀಷ್ಗೆ ಅನಿವಾರ್ಯ, ನನಗೆ ನಮ್ಮ ಭಾಷೆ ನಮ್ಮ ತನವನ್ನು ಉಳಿಸುತ್ತೆ, ನಮ್ಮ ಭಾಷೆಯನ್ನು ನಾವು ಗೌರವಿಸಬೇಕು ಒಂದು ಕಡೆ. ಆದರೆ ನಮ್ಮ ಮಕ್ಕಳ ಒಂದು ವೃತ್ತಿ, ನಮ್ಮ ಮಕ್ಕಳ ಬದುಕಿಗೆ ಇವತ್ತಿನ ಸಮಾಜದಲ್ಲಿ ಇಂಗ್ಲೀಷ್ ಅಂತಕ್ಕಂಥ ಒಂದು ಅನಿವಾರ್ಯ ಇದೆ. ಎಲ್ಲ ರೀತಿಯ ಪ್ರತಿಭೆ ಇರುತ್ತೆ. ಯಾವಾಗಾದರೂ ಇಂಟರ್ವ್ಯೂ ಹೋದಾಗ ಆ ಇಂಟರ್ವ್ಯೂನಲ್ಲಿ ಉತ್ತರವನ್ನು ಕೊಡಲಿಕ್ಕಾಗದೆ ಫೇಲಾಗಿ ಮನೆಗೆ ಬರುತ್ತೆ, ಇದಾಗಬಾರದು. ಆ ದೃಷ್ಟಿಯಿಂದ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತ. ಇನ್ನು ಆರೋಗ್ಯಕ್ಕೆ ಬಂದರೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಕಿಡ್ನಿ ಪೇಷಂಟ್ಗಳಿದ್ದಾರೆ, ಡಯಾಲಿಸಿಸ್ ಮಾಡಿಸ್ಬೇಕು,
ಒಂದ್ಸಲ ಡಯಾಲಿಸ್ ಹೋದ್ರೆ 3000 4000 6000 ರೂಪಾಯಿಗಳನ್ನು ಕೇಳ್ತಾರೆ. ಇವತ್ತು ಹಣ ಕಟ್ಟತಕ್ಕಂತ ಪರಿಸ್ಥಿತಿಗಳಿಲ್ಲ. ಕ್ಯಾನ್ಸರ್ ಕಾಯಿಲೆಗಳು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಗೆ 35-40 ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕು. ಸರ್ಕಾರದಲ್ಲಿ ಸೌಲಭ್ಯಗಳಿಲ್ಲ. ಇಂಥ ಒಂದು ಪರಿಸ್ಥಿತಿಯ ಜೊತೆಗೆ ಕೋವಿಡ್ನ ಅನಾಹುತಗಳಾದಾಗ ಆಕ್ಸಿಜನ್ ಕೊರತೆ ಅಂತ ಹೇಳಿ ಸಾವಿರಾರು ಕುಟುಂಬದಲ್ಲಿ ಸಾವು ನೋವುಗಳಾಯಿತು. ವೆಂಟಿಲೇಟರ್ಗಳಿಲ್ಲ ಅಂತೇಳಿ ಬೆಡ್ಗಳು ಸೇರಿಸಿರಲಿಲ್ಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ 6000 ಗ್ರಾಮ ಪಂಚಾಯಿತಿಗಳಿದ್ದಾವೆ. 6000 ಗ್ರಾಮ ಪಂಚಾಯಿತಿಗಳಲ್ಲೂ 30 ಹಾಸಿಗೆಗಳನ್ನು ಒಳಗೊಂಡಂತ ಆಸ್ಪತ್ರೆಗಳನ್ನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಈ ಪಂಚರತ್ನ ಕಾರ್ಯಕ್ರಮದ ಕಾರ್ಯಕ್ರಮ. ನೀವ್ಯಾರು ಇಲ್ಲಿ ಜನ್ಮತಾಳದಾರಲ್ಲ, ಹಳ್ಳಿಯಿಂದ ಬಂದು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರವಾಗಿ ಬೆಂಗಳೂರಿನ ಹೊರವಲಯಗಳಲ್ಲಿ ತಾವೇನು ವಾಸ ಮಾಡ್ತಾ ಇದ್ದೀರಿ, ನಿಮ್ಮ ಕಷ್ಟಗಳೇನು ಅಂತಕ್ಕಂಥ ನಾನು ಅರ್ತಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲೇ ಈ ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಬೇಕು. ಚುನಾವಣೆ ಬಂತು ಅಂದರೆ ನಿಮಗೆ ಉಡುಗೊರೆ ಕೊಟ್ಟು ನಿಮ್ಮಿಂದ ಮತ ಪಡೀತಕ್ಕಂಥದ್ದೆಲ್ಲ ನನ್ನ ಕಾರ್ಯಕ್ರಮ. ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ನೀವುಗಳೇ ಒಂದು ಉತ್ತಮವಾದಂಥ ನಿಮ್ಮ ಸರ್ಕಾರ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರವನ್ನು ತರಲಿಕ್ಕೆ ನಿಮ್ಮ ಆಶೀರ್ವಾದನ ಪಡಲಿಕ್ಕೆ ಇವತ್ತು ಗವಿಗಂಗಾಧರ ಈಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿ ಇವತ್ತಿನಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ. ನವೆಂಬರ್ 1 ನಾಳೆ ದಿನ ನಮ್ಮ ಅಣ್ಣಮ್ಮ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮ ಪಕ್ಷದ ಕಚೇರಿಯ ಮುಂದೆ ಗಾಂಧಿನಗರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನವೆಂಬರ್ 1 ಮುಳುಬಾಗಿಲಿನ ಅಲ್ಲಿಯ ಒಂದು ಕುರುಡುಮಲ್ಲಿ ನಮ್ಮ ಗಣೇಶನ ವಿಘ್ನೇಶ್ವರನಿಗೆ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ 1 ಸಾಯಂಕಾಲ ಅದು ಕನ್ನಡ ರಾಜ್ಯೋತ್ಸವದ ದಿನ, ಅವತ್ತಿನ ದಿನ ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದು ನಿಮ್ಮ ಮನೆಗಳ ಮೇಲೆ ಕನ್ನಡದ ಧ್ವಜವನ್ನು ಆರಿಸ್ತಕ್ಕಂಥದ್ರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಈ ಬಾರಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ತಾವೆಲ್ಲ ಆಚರಣೆ ಮಾಡಬೇಕು. ಆ ಕನ್ನಡ ರಾಜ್ಯೋತ್ಸವದ ದಿನ ನಾನು ಈ ಒಂದು ರಥಯಾತ್ರೆಗೆ ಏನು ಚಾಲನೆ ಕೊಡ್ತಾ ಇದ್ದೇನೆ, ಅವತ್ತಿನ ದಿನ ಪಕ್ಷದ ಕನಿಷ್ಠ 90-100 ಅಭ್ಯರ್ಥಿಗಳು 126 ಜನ ಸಂಭವನೀಯ ಅಭ್ಯರ್ಥಿಗಳನ್ನು ಕೆಲಸ ಮಾಡಲಿಕ್ಕೆ ಹೇಳಿದ್ದೇನೆ. ಆದರೆ ಅವರ ಕೆಲಸದಲ್ಲಿ ಇನ್ನೂ ಕೆಲವು ಕ್ಷೇತ್ರದಲ್ಲಿ ನನಗೆ ಸಮಾಧಾನ ಇದೆ. ಕೆಲವು ಕ್ಷೇತ್ರದಲ್ಲಿ ಸ್ವಲ್ಪ 2-3 ಅಭ್ಯರ್ಥಿಗಳು ಇವತ್ತು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ 90-100 ಅಭ್ಯರ್ಥಿಗಳನ್ನು ಮುಳುಬಾಗಿಲಿನಲ್ಲಿ ನಾಡಿದ್ದು ಸಭೆ ಏನಿದೆ ಆ ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ. ಇವತ್ತು ಮೊದಲನೆಯ ಕಂತು ಜನತಾದಳದಿಂದ ಇವತ್ತು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಹೆಸರನ್ನ ಪ್ರಕಟ ಮಾಡ್ತಾ ಇದ್ದೇವೆ. ಬಸವನಗುಡಿಯಲ್ಲೂ ಸಹ ಕಾಗೇಗೌಡರು, ರಾಜು ಅವರು ಹಾಗೂ ನಮ್ಮ ಹಲವಾರು ಮುಖಂಡರುಗಳು ಕೂತು ಒಂದು ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಬಸವನಗುಡಿಯಲ್ಲಿ ಗೆಲ್ಲಲೇಬೇಕು, ಜನತಾದಳದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೇನು ಬಂದಿದ್ದಾರೆ. ಬಸವನಗುಡಿ ಕ್ಷೇತ್ರದ ಅಭ್ಯರ್ಥಿಯು ಸಹ ಇವತ್ತು ಕೆಂಪೇಗೌಡರ ಹೆಸರಿನಲ್ಲಿ ಅಲ್ಲೇನು ಇವತ್ತನ್ನು ಹೇಳ್ಕೊಂಡಿದ್ದಾರೆ. ಒಂದು ಪ್ರವಾಸಿಗಳ ಒಂದು ದೊಡ್ಡ ಇದನ್ನು ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಪಾಪ ಬೇರೆ ಬೇರೆ ಭಾಗದಿಂದ ಮಣ್ಣನ್ನು ತೆಗೆದುಕೊಂಡೋಗಿ ಅಲ್ಲೇನೋ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಕಟ್ತೀವಿ ಅಂತೇಳಿ ದೆಹಲಿಯಿಂದ ಮಣ್ಣೆ ತಗೊಂಬಂದರು. ಅಮರಾವತಿ ಕಟ್ಟಲಿಕ್ಕೆ ಆಂಧ್ರ ಪ್ರದೇಶ ಎರಡು ಭಾಗ ಆದಾಗ ಅಮರಾವತಿ ಎಲ್ಲಿದೆ ಗೊತ್ತಿಲ್ಲ ನನಗೆ. ಆದರೆ ನನ್ನ ಕಾರ್ಯಕ್ರಮ ಕೆಂಪೇಗೌಡರ ಹೆಸರಿನಲ್ಲಿ ಈ ನಾಡಿನ PUC SLC 9 ತರಗತಿ ಓದಿರ್ತಕ್ಕಂಥ ಮಕ್ಕಳು, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ, ಅವರುಗಳಿಗೆ ವಿಶೇಷವಾದಂಥ ತರಬೇತಿ ಇಂಗ್ಲೀಷು ಮತ್ತು ಹಿಂದಿ ಎರಡನ್ನೂ ಕಲಿಸ್ಕೊಟ್ಟು ಕರ್ನಾಟಕದಲ್ಲಾದರೂ ಅವ್ರಿಗೆ ಕೆಲಸ ಸಿಗಬೇಕು, ವಿದೇಶಗಳಲ್ಲಾದರೂ ಕೆಲಸ ಸಿಗಬೇಕು. ಆ ರೀತಿ ಕೆಂಪೇಗೌಡ ಅವರ ಹೆಸರಿನಲ್ಲಿ ಒಂದು ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿ ಮಾಗಡಿ ಹತ್ರ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ನಗರ ಪ್ರದೇಶದ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಇವತ್ತು ಕೆಂಪೇಗೌಡರ ಹೆಸರನ್ನ ಶಾಶ್ವತವಾಗಿಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನ ಚಾಲನೆ ಕೊಡ್ತೇನೆ. ಪ್ರತಿಮೆ ಇವತ್ತಾಗಲೇ ಕಾರ್ಪೊರೇಷನ್ ಮುಂದೆ ಇದೆ, ಕೆಂಪೇಗೌಡರ ಪ್ರತಿಮೆ ಈಗಾಗಲೇ ನಮ್ಮ ಪೂರ್ವಿಕರು ನಿಲ್ಲಿಸಿದ್ದಾರೆ. ಇವತ್ತು ಕೆಂಪೇಗೌಡ ಏರ್ಪೋರ್ಟ್ಗೆ ಹೆಸರನ್ನ ತರಬೇಕಾದ್ರೆ ಇಲ್ಲೆಲ್ಲ ಹೋರಾಟ ಮಾಡಿದವರೊಬ್ಬರು ನಮ್ಮ ಲೀಡರ್ ಇದ್ದಾರೆ. ಇಲ್ಲಿ ದೇವೇಗೌಡರು ಅದಕ್ಕೆ ಏನು ಶ್ರಮ ಪಟ್ಟಿದ್ದಾರೆ,
ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತಕ್ಕಂತದನ್ನ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಅವೆಲ್ಲ ಒಂದು ಭಾಗ ಇರಲಿ. ಇವತ್ತು ಬೇಕಾಗಿರತಕ್ಕಂತದ್ದು ನಮ್ಮ ಜನರ ಬದುಕನ್ನು ಕಟ್ಟಿಕೊಡಬೇಕು. ಯಾವ ರೀತಿಯಲ್ಲಿ ಬದುಕ್ತಾ